ಆತ್ಮಚರಣ ಬೇಸ್ಬಿಡಂತೆ. ಹಲೋ, ಶಾರ್ಪ್ ಕಡಿಮೆ ಮಾಡಿ, ಸ್ವಲ್ಪ ಬೇಸ್ ಜಾಸ್ತಿ ಮಾಡಿ. ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಘನ ನಿಹಿತ ವಾಣಿಂ ಮಂಡನ ಮಂಡನ ತರುಣ ತುಲಸಿ ಮಾಲಾ ಕಂಧರಂ ಗಂಜನೇತ್ರಂ ಸದಯ ಧವಲ ಹಾಸಂ ಸದಯ ಧವಲ ಹಾಸಂ ವಿಠಲಂ ಚಿಂತಯ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತ ಸನ್ನಿಧಿ ಮಾನಸೇ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರ್ಣಿರ್ಭಾಸತಾಂ ನೋ ಹೃದಂಬರೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ರಾಘವೇಂದ್ರಂ ಅಜಕರಾರ್ಚಿತ ಶ್ರೀರಾಮನ ದೂತನ ಅಜಕರಾರ್ಚಿತ ಶ್ರೀರಾಮನ ದೂತನ ಸೇವಕರೋ ಇವರೋ ಗುರುಗಳೋ ಮುನಿಗಳೋ ಇವರೋ ಸತ್ಯ ಪ್ರಮೋದ ತೀರ್ಥರು ಮುನಿಗಳೋ ಇವರು ಸತ್ಯ ಪ್ರಮೋದ ತೀರ್ಥರು ಅಜಕರಾರ್ಚಿತ ಶ್ರೀರಾಮನ ದೂತನ ಅಜಕರಾರ್ಚಿತ ಶ್ರೀರಾಮನ ದೂತನ ಸೇವಕರೋ ಇವರು ಸತ್ಯ ಪ್ರಬೋಧ ತೀರ್ಥರು
ಹಾರ್ಮೋನಿಯಂಕ್ಕಿದ್ದು ಸ್ವಲ್ಪ ಮೈಕ್ ಚೂರು ಕಡಿಮೆ ಮಾಡ್ರಿ, ವಾಲ್ಯೂಮ್ ಮಾನಿಟರ್ ಕಡಿಮೆ ಮಾಡಿ. ಭಾಳ ಹೊರಗೆಲ್ಲ ಕೇಳಿಸ್ತದಲ್ಲ ಎಲ್ಲರಿಗೂ ಕೇಳಿಸ್ತಾ. ಓಕೆ, ಯಾಕೆ ಮೂಕನಾದು ಗುರುವೆ ನೀ, ಯಾಕೆ
ಮಾಡಿದೆ ಲೋಕಪಾಲಕಯನ್ನ ಯಾಕೆ ಮೂಕನಾಗಿ ಲೋಕಪಾಲಕಯನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾಗಿ ಗುರುವೇಣಿ ಯಾಕೆ ಮೂಕನಾಗಿ ನೀಯನ್ನ ಮುಂದೆ ಸುಳಿದಾಡಿದೆ ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದೆ ಮಂದಿಯೊಳಗೆಯನ್ನ ಮಂದನ ಮಾಡಿದೆ ಈಗ ಪಾಲಿಸದಿರ ಯೋಗಿ ಕುಲವರಿಯ ಈಗ ಪಾಲಿಸದಿರ ಯೋಗಿ ಕುಲವರಿಯ ರಾಘವೇಂದ್ರನೇ ಭವ ಸಾಗುವ ಧ್ಯಾಂಗಯ್ಯ ಯಾಕೆ ಮೂಕನ ಯಾಕೆ ಮೂಕನ ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ ನಿನ್ನಂಥ ಕರುಣಿಲ್ಲ ಎನ್ನಂಥ ಕೃಪಣಿಲ್ಲ ಕನ್ನ ಮಹಿಮನೋನೆ ಎನ್ನನ್ನು ಬಿಟ್ಟೀಗ ಜನನಿಯು ನೀಯನಗೆ ಎನ್ನ ಜನ ಕಣಯ್ಯ ಜನನಿಯು ನೀಯನಗೆ ಎನ್ನ ಜನ ಕಣಯ್ಯ ಮನ್ನಿಸೋಣಿ ನಿತ್ಯ ಅನನ್ಯ ಶರಣಯ್ಯ ಯಾಕೆ ಮೂಕನ ಕೊಂಡವನನ್ನು ನಾಯಂದಿಗಾದರೂ ನಿನ್ನ ಹೊಂದಿಕೊಂಡವನನ್ನು ಇಂದು ನೀ ಬಿಟ್ಟರೆ ಮುಂದೆ ಕಾಯುವರ್ಯಾರು ನಾಥನು ನೀನು ಅನಾಥನು ನಾನಯ್ಯ ನಾಥನು ಒಂದ್ಸಲ ಸೆಟ್ ಮಾಡಿದ ಮೇಲೆ ಮುಟ್ಬೇಡ ಅಂತ ಹೇಳ್ಬಿಡ್ರಿ ಬೀಕಿ ಬೀಸಾಟೋದು ತಾಕುವ
Thank you.
ಅಕ್ಷೋಭ್ಯರತನಯ ಅಕ್ಷೋಭ್ಯರತನಯ ದಯದಿ ಪಾಲಿಸೋ ಜಯತೀರಥರಾಯ ದಯದಿ ಪಾಲಿಸೋ ಜಯತೀರಥರಾಯ ದಯದಿ ಪಾಲಿಸೋ ಜಯತೀರಥರಾಯ ದಯದಿ ಪಾಲಿಸೋ ಜಯತೀರಥರಾಯ ಅಕ್ಷೋಭರತನಯ ಷಧಿಯತ್ತಾಗಿರುತ್ತಿರಲು ಆನಂದ ತೀರ್ಥರು ನಿತ್ಯ ಪಠಿಸುವ ಪುಸ್ತಕ ಹೊರುತ್ತಿರಲು ಅತ್ಯಂತ ಋಷಧಿಯತ್ತಾಗಿರುತ್ತಿರಲು ಆನಂದ ತೀರ್ಥರು ನಿತ್ಯ ಪಠಿಸುವ ಪುಸ್ತಕ ಹೊರುತ್ತಿರಲು ಗುರುರಾಯರು ಹೇಳಿದ ತತ್ವಗ್ರಂಥವನ್ನು ಕಿವಿಯಲ್ಲಿ ಕೇಳುತ್ತಲೀ ತಲೆಯನ್ನು ತೂಗುತ್ತಲೀ ಮತ್ತೆ ಪಾಂಡೆಯರಗೂ ಸಾಗಿ ಜನಿಸಿ ಘನರಾವುತ ನೆನೆಸಿ ದೇಶ ದೇಶದೋಳ್ ಸೈನ್ಯವನ್ನೇ ಚಲಿಸಿ ಹಣವನ್ನೇ ಗಳಿಸಿ ವಸುಕಿ ಎಂಬ ಗುರುತನೇ ತಪ್ಪಿಸಿ ನದಿಗೆ ನೀರಡಿಸಿ ಶ್ರೀಶನಾಥ ಇವರನ್ನು ಕರೆತರಿಸಿ ಶಿಖ ಸೂತ್ರ ಬದಗಿಸಿ ದಯದಿ ಪಾಲಿಸೋ ಜನ ಅಂಡಲಯುತ ಬಂದು ಅಕ್ಷೋಭ್ಯ ತೀರ್ಥರ ಕಂಡು ಭೇಟಿಯ ಮಾಡುತ್ತಲೇ ನಿಂದು ಧೋಂಡೋ ರಘುನಾಥನ ಹೆಂಡತಿ ಗಂಡನ ಕೂಡಿಸಬೇಕೆಂದು ಸುಮ್ಮನೆ ಕರೆತಂದು ಪ್ರಚಂಡ ಸರ್ಪದ ರೂಪವ ತಾಳ್ದಂದು ಭಯಪಟ್ಟರು ಅಂದು ದಯದಿ ಪಾಲಿಸೋ ಶಾಸ್ತ್ರಗಳನ್ನು ಧರಿಸುತ್ತಲದಕ್ಕೆ ಟೀಕೆಯನ್ನೇ ಮಾಡಿ ವಿದ್ವಜ್ಜನರಿಗೆ ತಿದ್ದಿಯ ತೇಳುತ್ತಲೇ ನಾನಾ ಬಗೆಯಲ್ಲಿ ಪದ್ಧತಿ ತಿಳಿಸಿದ ಗುರುರಾಯರು ನೀವು ಯತಿವರ ಸುರಧೇನು ಅದ್ವೈತರ ಗುರು ವಿದ್ಯಾರಣ್ಯನ ಗೆದ್ದ ಸಿಂಹ ನೀನು ಗುರುವೇ ಕಯದಿ ಪಾಲಿಸೋ ಆಷಾಢ ಬಹುಳ ಪಂಚಮಿಯು ಬರುತ್ತಾ ಕಳೆ ಬರವನ್ನು ಬಿಡುತ್ತಾ ಕಸವಿಠಲನ ಪಾದದಲೇ ನಿರುತ್ತ ಮಳಖೇಡದಿಲಿರುತ್ತ 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 ಆಷಾಢ ಬಹುಳ ಪಂಚಮಿಯು ಬರುತ್ತಾ ಕಳೆ ಬರವನ್ನು ಬಿಡುತ್ತಾ ಕಸವಿಠಲನ ಪಾದದಲೇ ನಿರುತ್ತ ಮಳಖೇಡದಿಲಿರುತ್ತ ವಾಸಿಪಹಾವಿನ ತೆರೆದೊಳು ಪ್ರಖ್ಯಾತ ನಿಜ ಗುಣಗಣನೀತ ಹೆಸರದಲ್ಲೇ ಕೊಂಡಾಡಿದರೆ ನಿತ್ಯ ಇಷ್ಟಾರ್ಥವ ಕೊಡುವ ದಯದಿ ಪಾಲಿಸೋ ಜಯತೀರಥರಾಯ ದಯದಿ ಪಾಲಿಸೋ ಜಯತೀರಥರಾಯ ಅಕ್ಷೋಭ್ಯರತನಯ ಅಕ್ಷೋಭ್ಯರತನಯ ಗುರುವೇ ದಯದಿ
ಹಾಡಿನ ಸಾಹಿತ್ಯ ಬಹಳ ಗಮನ ಇಟ್ಕೊಳ್ಳೋದು. ಮೊನ್ನೆ ಒಬ್ರು ಮಹೀಧರ ವಿಠಲ ಅಂತ ಒಬ್ರು ಮುದ್ರಿಕೆಯಿಂದ ಒಂದು ಹಾಡು ಮಾಡ, ದಯವಿಟ್ಟು ಅದನ್ನ ಏನತ್ತಿಲ್ಲ. ಚಂದ್ರ ಬಳಿ ಬಳಿರೆ ಬಳಿ ಬಳಿರೆ ಬಳಿ ಬಳಿರೆ ಇಂದ್ರ ಜಯಯತಿ ಮೃಗೇಂದ್ರ ಅಲವ ಬೋಧಾಬ್ದಿ ಮತ ಅನವದ್ಯ ಚಂದ್ರ ಧರಿಸಿ ವಸುಧೆಯೊಳಗವ ತರಿಸಿ ಪೋಷಿಸಿದ ಸರ್ವರನ್ನು ತೋಷದಿಂದ ಶ್ರೀಶನಾಜ್ಞೆಯ ಧರಿಸಿ ವಸುಧೆಯೊಳಗವ ತರಿಸಿ ಪೋಷಿಸಿದ ಸರ್ವರನ್ನು ತೋಷದಿಂದ ಕೇಶವನೆ ಬರನೆಂದು ಎತ್ತಿ ಡಂಗುರ ವಹಿಸಿ ಕೇಶವನೆ ಬರನೆಂದು ಎತ್ತಿ ಡಂಗುರ ವಹಿಸಿ ದೇಶದೈಷಧಿ ಮೆರೆದೆ ಸನ್ಮೋದ ಗೆರೆದೆ ಬಳಿ ಬಳಿರೆಯಿಂದ ಜಯಯತಿ ಮೃಗೇಂದ್ರ ಅರ್ಭಟಿಸಿ ಬರುತ್ತಿಹ ಸುಧೆಯ ವಾಕ್ಝರಿ ಕೇಳಿ ಉರ್ವಿಯೊಳು ವಾದಿಗಳು ತಾಯಿ ಗರ್ಭ ಸೇರೆ ಅರ್ಭಟಿಸಿ ಬರುತ್ತಿಹ ಸುಧೆಯ ವಾಕ್ಝರಿ ಕೇಳಿ ಉರ್ವಿಯೊಳು ವಾದಿಗಳು ತಾಯಿ ಗರ್ಭ ಸೇರೆ ಸುಭರ್ಗ ಜನಮತವನ್ನು ಇರ್ಬಗೆಯ ಮಾಡು ತಲಿ ಕಭರ್ಗ ಜನಕನೆ ಪರಮ ಶ್ರೇಷ್ಠನೆಂದು ಸಾರಿದೆ ಬಳಿ ಬಳಿರೆಯಿಂದ ಜಯಯತಿ ಮೃಗೇಂದ್ರ ತತ್ವ ಸಂಖ್ಯಾನ ಸುತತ್ವ ವಿವೇಕ ಮಹತತ್ವ ನಿರ್ಣಯ ಮತ್ತೆ ತತ್ವೋದ್ಯೋತಕ್ಕೆಲ್ಲ ಸಂಖ್ಯಾನ ಸುತತ್ವ ವಿವೇಕ ಮಹತತ್ವ ನಿರ್ಣಯ ಮತ್ತೆ ತತ್ವೋದ್ಯೋತಕ್ಕೆಲ್ಲ ಒತ್ತಿ ಟೀಕೆಯ ಬರೆದು ಕತ್ತರಿಸಿ ಮಾಯಿದಳನು ಒತ್ತಿ ಟೀಕೆಯ ಬರೆದು ಕತ್ತರಿಸಿ ಮಾಯಿದಳನು ಕಿತ್ತಿ ಮತಗಳ ಬಗೆದ ಕೀ ಕಾರ್ಯರೆಂದು ಮೆರೆದೆ ಬಳಿ ಬಳಿರೆಯಿಂದ ಜಯಯತಿ ಮೃಗೇಂದ್ರ ಆಷಾಢವರ ಪಂಚಮಿ ದಿನದಿ ಪರಮ ಪುಣ್ಯಕ್ಷೇತ್ರ ಮಳಖೇಡದಲ್ಲಿ ವರವಿಭವದ ಆಷಾಢ ಪರ ಪಂಚಮಿಯ ದಿನ ಪರಮ ಪುಣ್ಯಕ್ಷೇತ್ರ ಮಳಖೇಡದಲ್ಲಿ ಸಿರಿವರ ನಂಗ್ರಿಯ ಸ್ಮರಿಸುತ್ತ ಹರುಷದಲ್ಲಿ ಸಿರಿವರ ನಂಗ್ರಿಯ ಹರುಷದಲ್ಲಿ ಸ್ಮರಿಸುತ್ತ ವರಗುರು ಅಕ್ಷೋಭ್ಯ ತೀರ್ಥರಾಶ್ರಯದಲ್ಲಿ ಬಳಿ ಬಳಿರೆಯಿಂದ ಜಯಯತಿ ಮೃಗೇಂದ್ರ ಜಯ 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 ರಾಯ ಜಯ ತುಸು ಕವಿಗೇಯ ಜಯ 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 ರಾಯ ಜಯತು ಸುಖವಿಗೇಯ ಜಯ ಕಾಗಿ ನೀ ನಿಲಯ ಮಳಖೇಡ ನಿಲಯ ಜಯತು ಶ್ರೀ ಸತ್ಯಾತ್ಮ ತೀರ್ಥರ ಸಂಸೇವ್ಯ ಜಯತು ಶ್ರೀ ಸತ್ಯಾತ್ಮ
ಬಳನ ಪ್ರಿಯ ಬಳಿ ಬಳಿರೆ ಇಂದ್ರ ಜಯ ಯತಿ ಮೃಗೇಂದ್ರ ಅಲವ ಬೋಧಾಬ್ಧಿ ಮತ ಅನಬದ್ಯ ಚಂದ್ರ ಬಳಿ ಬಳಿರೆ ಬಳಿ ಬಳಿರೆ ಬಳಿ ಬಳಿರೆ ಇಂದ್ರ ಜಯ ಯತಿ ಮೃಗೇಂದ್ರ ಬಳಿ ಬಳಿರೆ ಇಂದ್ರ ಜಯ ಯತಿ ಮೃಗೇಂದ್ರ ಬಳಿ ಬಳಿರೆ ಇಂದ್ರ ಜಯ ಯತಿ ಮೃಗೇಂದ್ರ ಅವರು ಬರೆದವರು ಇವತ್ತು ನನಗೆ ಫೋನ್ ಮಾಡಿ ಇದನ್ನು ಹಾಡಿ ಅದನ್ನು ಕೊಟ್ಟು ಕಳಿಸಿದರು. ಇದನ್ನು ಹಾಡಿ ಗುರುಗಳ ಮುಖಾಂತರ ದೇವ ರಾಮದೇವರಿಗೆ ಸಮರ್ಪಣೆ ಮಾಡಿರಿ ಅಂತ ಹೇಳಿದ್ದು. ಅದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಗುರುಗಳು ನಮಗೆ ಅನುಗ್ರಹ ಮಾಡಬೇಕಷ್ಟೆ. ಸುವಕ್ಕೆ ಸರಿ ಅಂತ ನಿಮ್ಮವಾದ ಕಡು ಗರ್ಜಿಸುವಕ್ಕೆ ಸರಿ ಅಂತ ನಿಮ್ಮವಾದ ಒಡನೆಯ ಕೇಳದೆ ನುಡಿ ಮುಂದೋಡದೆ ಗಡ್ಡ ಗಡ್ಡ ನಡುಗುತ್ತ ಮಾಯಿಗೋ ಮಾಯಿಗಳು ಗಡ್ಡ ಗಡ್ಡ ನಡುಗುತ್ತ ಮಾಯಿಗೋ ಮಾಯಿಗಳು ಅಡವಿಯಲ್ಲಡಗುರು ನಿಮ್ಮ ಭೀತಿಯಲ್ಲಿ ಯಾರೈ ಗುರುವೇ ಸಮರ್ಯಾದೈ ತಪದಿಂದ ಖಂಡಿಸಿದೆ ಜೋತು ಕಟ್ಟದಿ ಮೆರೆದೆ ಉದ ಕಟ ಕಬ್ಜ ಮಿತ್ರ ಯಾರೈ ಗುರುವೇ ಸಮರ್ಯಾದೈ ಯಾರೈ ಗುರುವೇ ಸಮರ್ಯಾದೈ ದಾಸ ಸೂತ್ರಗಳೆಂಬ ಸರ್ವಜ್ಞರ ವಾಕ್ಯ ಪಾಶದಿ ಸುತ್ತಿ ಭಾಸುರ ನ್ಯಾಯ ಸುಧೆ ಪಡೆದೆಯು ಚಂದ್ರ ಯಾರೈ ಗುರುವೇ ಸಮರ್ಯಾದೈ ಯಾರೈ ಗುರುವೇ ಸಮರ್ಯಾದೈ ಅರ್ಥಿ ಮಂದ ಪದಾಂಬುಜೃಂಗ ಅತಿ ಮಂದಾರ ವೇದಾರ್ಥ
ಬುದ್ಧ ತೀರ್ಥಕರ ಜಯ ತೀರ್ಥ ಯತೀಂದ್ರ ಯದುಯಾರಿ ಗುರುವೇ ಸಮರಾರಿ ಮದನ ಗೋಪಾಲನ ಪ್ರಿಯ ಜಯ ರಾಯ ಮದನ ಗೋಪಾಲನ ಪ್ರಿಯ ಜಯ ರಾಯ ವಿರಂಚಿತನಯವು ಮಾ ಮನೋಹರ ಉಗ್ರಧೂರ್ಜಟಿ ಸಮಜಾಜಿ ನವಸನ ಭೂಷಣ ಸುಮನಸೋತ್ತಂಸ ವಾಮದೇವ ವಿರಂಚಿತನಯವು ಮಾ ಮನೋಹರ ಉಗ್ರಧೂರ್ಜಟಿ ಸಮಜಾಜಿ ನವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಮಿತ ಪ್ರದ ಕರುಣಿ ಸಮಗ ಸದಾ ಸುಮಂಗಳವ ಕಮಿತ ಪ್ರದ ಕರುಣಿ ಸಮಗ ಸದಾ ಸುಮಂಗಳವ ಸದಾ ಸುಮಂಗಳವ ಸದಾ ಸುಮಂಗಳವ ಅಂಬರ ಪುರಹರ ಸಂಬತ್ರಿ ಅಂಬಕ ಶಂಬರಾರಿರಿಪು ಗಂಭೀರ ಕರುಣೆ ಶಂಭೋ ಸ್ವಯಂಭ ಸಂಭವ ಶಂಭೋ ಸ್ವಯಂಭ ಸಂಭವ ಸಂಭವ ಶಂಭೋ ಸ್ವಯಂಭ ಮಲಭಾಸ ಗಜ ದೈತ್ಯ ನಾಶ ಗಿರೀಶ
ಚೂಡಾಮಣಿಯ ರಾ
ಸ್ತುತಿಸಿದಿ ಗೋಪಿ ಸುಂದರ ಪಾದ ಪೂಜಿಸಿ ಗದೆಯ ಧರಿಸಿ ಪ್ರಕಾಶದಲ್ಲ ಸಂಹರಿಸಿದಿ ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ್ನ ಕೊಂದಿ ಸಂಗ್ರಾಮ ಧೀರನಾಗಿ ಮೆರೆ ವೀರ ಹನುಮ ವೀರ ಹನುಮ ಮಗು ಪರಾಕ್ರಮ ಪರಾಕ್ರಮ ಮಧ್ಯ ಗೇಹನಲ್ಲಿ ಜನಿಸಿನಿ ಮಧ್ಯಗೇಹನಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆನಿ ಸಗಮದನಿದ ನಿದ ಮಗ ಸಗಸನಿದ ಮಧ್ಯಗೇಹ ಮಸ್ಕರಿಯ ರೂಪಗೊಂಡೆನಿ ಸತ್ಯವತಿಯ ಸುತನ ಭಜಿಸಿ ಸಮ್ಮತದಿ ಭಾಷ್ಯ ಮಾಡಿ ಸತ್ಯವತಿಯ ಸುತನ ಭಜಿಸಿ ಸಮ್ಮತದಿ ಭಾಷ್ಯ ಮಾಡಿ ಸಜ್ಜನರ ಪೊರವ ಮುದ್ದು ಪುರಂದರ ವಿಠಲ ದಾಸ ವೀರ ಹನುಮ ವೀರ ಬಹು ಪರಾಕ್ರಮ ಅವು ಪರಾಕ್ರಮ ಸುಜ್ಞಾನ ವಿತ್ತು ಪಾಲಿಸನ್ನ ಜೀವರೋತ್ತಮ ವೀರ ಅವು ಪರಾಕ್ರಮ ಅವು ಪರಾಕ್ರಮ ಅವು ಪರಾಕ್ರಮ ನಮ್ಮ ಸ್ವಾಮಿಗಳ ಬಹಳ ಪ್ರೀತಿ ಹಾಡು. ಆ ಸಾಹಿತ್ಯ ಗಮನ ಇಟ್ಟು ಕೇಳಬೇಕು. ಈ ಹಾಡಿನೊಳಗೆ ಇಡೀ ಹಾಡಿನ ತುಂಬ ಚ ಅಕ್ಷರ ಬರ್ತಾವೆ. ಎಷ್ಟು ಚ ಬರ್ತಾವೆ ಹೆಣಸರು ನೋಡೋಣ ಎಲ್ಲರು. ಭಿನ್ನೈ ಪೆ ನಿನ್ನ ಗಾನು ಭೀಮಸೇನಾ ಅನ್ನ ಬಡುತಿ ಹ ಜನರ ಭಯವ ಪರಿಹರಿಸಂದು ಭಿನ್ನೈ ಪೆ ನಿನ್ನ ಗಾನು ಭೀಮಸೇನಾ ಸಂತತ ಪುರೋಚನಾರಿ ರೋಚನ
ಅಚಲ ಸತ್ವ ಖಚರೋತ್ತಮನೆ ಸುಚರಿತಗಳನ್ನು ಕೇಳಿ ರಚನೆಗೈಯಬಲ್ಲೇನೆ ಅಚಲ ಸತ್ವ ಪ್ರಚಲಿಸುತ್ತಿಹ ಮನೋವಚನ ಕಾಯವ ಘಟೋ ಗಜ ಜನಕ ಸಜ್ಜನರ ಪ್ರಚಯ ಮಾಡುವುದೆಂದು ಭಿನ್ನೇ ನಿಲಗಾರು ಭೀಮಸೇನ ಕರ್ನಾಟಕದಲ್ಲಿ ಇಬ್ಬರು ದಾಸರು ಪ್ರಸಿದ್ಧರಾಗಿ ಹೋಗ್ಯಾರ, ಒಬ್ಬರು ಮಹಿಪತಿ ದಾಸರು, ಇನ್ನೊಬ್ಬರು ಪ್ರಸನ್ನ ವೆಂಕಟದಾಸರು. ಪ್ರಸನ್ನ ವೆಂಕಟದಾಸರು ನಮ್ಮೂರವರು, ಬಾಗಲಕೋಟೆಯವರು. ನಮ್ಮೂರವ್ರಕ್ಕಿಂತ ಅವರೂರವ್ ನಾನು ಮಹಾನುಭಾವರು. ಸಹಸ್ರಾರು ಕೃತಿಗಳನ್ನು ಮಾಡಿದ್ದೆ, ಜಗತ್ತನ್ನು ಉದ್ಧಾರ ಮಾಡಿದವರು. ಮಹಿಪತಿ ದಾಸರ ಕುಲದೇವತೆ ತುಳಜಾಪುರದ ಅಂಬಾಭವಾನಿ. ಕೃಷ್ಣರಾಯರು ದರ್ಶನಕ್ಕೆ ಹೋದಾಗ ಆಕೆ ನೇರವಾಗಿ ದರ್ಶನ ಕೊಟ್ಟಳಂತೆ ಆಕೆಗೆ. ಅವರಿಗೆ ಮಹಾಲಕ್ಷ್ಮಿಯನ್ನು ಅನುಸಂಧಾನದಲ್ಲಿಟ್ಟುಕೊಂಡು ಆಕೆ ಮೇಲೆ ಒಂದು ಹಾಡು ಮಾಡ, ಅದ್ಭುತವಾದಂತಹ ಕೃತಿ. ಆ ಸಾಹಿತ್ಯವನ್ನು ಗಮನಿಟ್ಟು ಕೇಳಬೇಕು. ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಜಗದುದರನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳ ತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷ ದಿಂಹೊಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವೂ ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವೂ
ಸುರಿಸಿ ನಾಮಾವಳಕವಡೆಯ ಸರ ಧರಿಸಿ ಪ್ರೇಮದ ಭಂಡಾರವ ಸುರಿಸಿ ಆ ಮಹಾಧ್ಯಾನದ ಪೊತ್ತ ಪ್ರಜ್ವಲಿಸಿ ನಮಗೆ ಜನಿ ಕುಣಿವೆನು ಘಲಿಸಿ ಉದೋ 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 ಬಿಗಿದು ಚಂದ ವಿವೇಕದ ಚೌಡಿಕೆ ಹಿಡಿದು ಒಂದೇ ನಿಷ್ಠೆಯ ತಂತಿಯ ಬಿಗಿದು ಭಕ್ತಿಯ ರಂಗಕ್ಕೆ ಬಂದು ಗೊಂದಲ ಹಾಕುವೆ ನಾನೆಂದು ಉದೋ 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 ಮುನಿಮಾನಸ ತುಳಜಾಪುರಗೇಗಿ ಮುನಿಮಾನಸ ತುಳಜಾಪುರಗೇಗಿ ಮುನಿಮಾನಸ ತುಳಜಾಪುರಗೇಗಿ ಮುನಿಮಾನಸ ತುಳಜಾಪುರಗೇಗಿ ಕೂನ ತೋರಿಸಿ ನಿಜ ಸೋಗಿ ಏನು ಅರಿಯದವನೆಂದು ಕೊತಾಯಿ ಘನ ಗುರು ಮಹಿಪತಿ ವರದಾಯಿ ಉದೋ 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 ಜಗದಂಬ ಉದೋ 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 ಜಗದಂಬ ಉದೋ 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 ಶ್ರೀ ಗೋಪಾಲ ಕೃಷ್ಣನಿಗೆ ಏನು ಮರುಳಾದಯ್ಯಮ್ಮ ಏನು ಮರುಳಾದಯ್ಯಮ್ಮ ಹೇ ರುಕ್ಮಿಣಿ ಏನು ಮರುಳಾದಯ್ಯಮ್ಮ ಹೀನ ಕುಲದ ಗೊಲ್ಲ ಶ್ರೀ ಗೋಪಾಲ ಕೃಷ್ಣನಿಗೆ ಏನು ಮರುಳಾದಯ್ಯಮ್ಮ ಹೇ ರುಕ್ಮಿಣಿ ಏನು ಮರುಳಾದಯ್ಯಮ್ಮ ಸಿಕ್ಕಿಲ್ಲದೆ ಹಾವಿನ ಮೇಲೆ ಒರಗಿದವನ ಸಿಕ್ಕಿಲ್ಲದೆ ಕರಡಿಯ ಕೂಡಿದವನ ಹಾಸಿಕಿಲ್ಲದೆ ಹಾವಿನ ಮೇಲೆ ಒರಗಿದವನ ಸಿಕ್ಕಿಲ್ಲದೆ ಕರಡಿಯ ಕೂಡಿದವನ ರಾಸಕಿಲ್ಲದೆ ತೊತ್ತಿನ ಮಗನ ಮನೆಯಲುಂಡ ದೋಷ ಕಂಜದೆ ಮಾವನ ಶಿರವ ಕರಿದವಗೆ ಕುಲ ದೈವ ಎನಿಸಿದರೆ ಮಂಡೆ ಬೋಳರ ಮನಕ್ಕೆ ಮನೆ
ಬೆಳೆದ ಒಬ್ಬರಿಗೆ ಮಗನಲ್ಲ ಜಗದೊಳಗೆಲ್ಲ ಒಬ್ಬರಲ್ಲಿ ಹುಟ್ಟಿ ಒಬ್ಬರಲ್ಲಿ ಬೆಳೆದ ಕಾಮಿನಿಯರನೇ ಕೂಡಿ
ಸುವಂತೆ ಮಾಡು ಜ್ಞಾನಿಗಳ ರಸನೆ ದಯವಿಟ್ಟು ನಿಲ್ಲನು ಜ್ಞಾನಿಗಳ ರಸನೆ ದಯವಿಟ್ಟು ನಿಲ್ಲನು ಧ್ಯಾನಿಸುವಂತೆ ಮಾಡು ಧ್ಯಾನಿಸುವಂತೆ ಮಾಡು ಹಯವದನ ಅವರೀತಿಯಿಂದ ನೀಯನ್ನ ಸಲ್ಲುವಿ ಹಯವದನ ನಾವು ಏನು ಹಾರ ಹಿಡಿದ್ರು ಅವ ಇಟ್ಟಂಗಿರ್ಬೇಕಂತ ಮಹಾನುಭಾವರಾಜ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ, ನೀ ಇಟ್ಟಂಗ ಇರಬೇನು ಹರಿ ಅಂತ. ಅವರು ಹೇಳ್ದ ನಮ್ಮ ಗತಿ ಏನಿಲ್ಲ, ಭಗವಂತರ ಕೃಪೆ ಆದರೆ ಏನಾಗ್ತದೆ, ಆಗದಿದ್ರೆ ಏನಾಗ್ತದೆ. ಇಲ್ಲಿ ಇಲ್ಲಿ ಬಹಳ ಸುಂದರವಾದ ವರ್ಣನೆ ಮಾಡ್ಯಾರ. ಈ ಹಾಡು ಹಾಡಿದಾಗ ನಮ್ಗೆ ಪ್ರಾತಸ್ಮರಣೀಯ ಅಂತ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವ್ರ ನೆನಪಾಗ್ತದೆ. ಭಾಳ ವರ್ಷಗಳ ಹಿಂದೆ ಹಂಗೆ ಅಲ್ಲೇ ಇಲ್ಲೇ ಹಾಡ್ತಿದ್ದೀನಿ, ಅವರು ನನ್ನ ಕರೆದು ಆಶೀರ್ವಾದ ಮಾಡಿದ್ರು. ಏನು ಮಾಡಿದರು ಅಂತಂದರೆ, ಅವರು ಯಾವುದು ಸತ್ತಿ ಚಾತುರ್ಮಾಸದ ಒಳಗೆ ನಾನು ಹೋಗಿದ್ದೆ ಹಾಡು ಅಂತಂದರು. ತಬಲಾಪೇಟೆಯಿಂದ ತಂದಿಲ್ ಸ್ವಾಮಿ ನಾನು ಅಂತಂದ್ಕೊ, ಹಂಗೆ ಹಾಡು ತಳ ಹಾಕೋತ್ ಹಾಡು ಅಂತ. ತಳ ಹಾಕೋತ್ ಹಾಡಿದ ಮೇಲೆ ಅವರು ಎಲ್ಲ ಮುಗಿದ ಮೇಲೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿಕೊ ಒಬ್ರು ಯಾರೋ ಒಂದು ಬಿಳಿ ಶಲ್ಲೆ ಕೊಟ್ಟರು ಸ್ವಾಮಿಗಳಿಗೆ, ಅವ್ರ ಮೇಲೆ ಹಾಕ್ರಿ ಅಂತ. ಸ್ವಾಮಿಗಳು ವಾಪಸ್ ಹೋಗಿದ್ರು. ಅದು ಅದನ್ನೇನು ಮಾಡ್ತೀವಿ, ಭಾಳ ದೊಡ್ಡ ದೊಡ್ಡ ಶಾಲೆ ಹೊತ್ಕೊಳ್ಳಾಮಿದ್ದ ನಮ್ಮ ಅಂತೇಳಿ. ಅವರ ಅನುಗ್ರಹದಿಂದ ಇಷ್ಟೆಲ್ಲ ಜಗತ್ತಿಗೆ ಹೆಸರಾಗಿದೆ ಅಂದರೆ ಅವರ ಅನುಗ್ರಹ. ಅಂಥ ಮಹಾನುಭಾವರು. ಈ ಹಾಡು, ಈ ಹಾಡಿನ ಸಾಹಿತ್ಯವನ್ನು ಗಮನಿಟ್ಟು ಕೇಳಿದ್ವಿ. ಶ್ರೇಷ್ಠರೊಂದಿತ ಪಾದ ಪದುಮಾಶ್ರೀ ಹರಿಗೆ 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 ನೀಠಾಂಗ ಇರುವೆನು ಹರಿಗೆ ಇಠಾಂಗ ಇರುವೆನು ಹರಿಗೆ ಎನ್ನ ದೊರೆಗೆ ಶ್ರೇಷ್ಠರೊಂದಿತ ಪಾದ ಪದುಮಾ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ ಸಣ್ಣ
ಶಾಲೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನಾದ ಹರಿವಾಣದಲ್ಲಿ ಭೋಜನ ಘನ್ನ ಮಹಿಮನಿಲ್ಲ ಕರುಣೆ ತಪ್ಪಲು ಕಾಣದನ್ನಕ್ಕೆ ಬಾಯಿ ಬಿಡಿಸುವಿಯಲ್ಲೋ ಕದನ್ನಕ್ಕೆ ಬಾಯಿ ಬಿಡಿಸುವಿಯಲ್ಲೋ ಹರಿಯಲಿ ಇಟ್ಟಾಂಗ ಇರುವೆ ಹರಿಗೆ ಕೆಂಪಿಲಿ ಪೊಳೆವ ಪಿತಾಂಬರ ಉಡಿಸುವಿ ಸೊಂಪಿನಂಚಿನ ಶಾಲು ಹೊದಿಸುವಿಯೋ ಕೆಂಪಿಲಿ ಪೊಳೆವ ಪಿತಾಂಬರ ಉಡಿಸುವಿ ಸೊಂಪಿನಂಚಿನ ಶಾಲು ಹೊದಿಸುವಿಯೋ ಕರುಣಾ ಪಿನಾಕಿ ವಂದ್ಯನೆ ಇಟ್ಟಾಂಗ ಇರುವೆ ಹರಿಗೆ ಎಲ್ಲ ದೊರೆಯೇ ನರಯಾನದೊಳು ನರವರ ಶ್ರೇಷ್ಠ ನೆನಿಸುವಿ ವರ ಛತ್ರ ಚಾಮರ ಹಾಕಿಸುವಿಯೋ ನರಯಾನದೊಳು ನರವರ ಶ್ರೇಷ್ಠ ನೆನಿಸುವಿ ವರ ಛತ್ರ ಚಾಮರ ಹಾಕಿಸುವಿಯೋ ಕರುಣಾನಿಧೇನಿಲ್ಲ ಕರುಣೆ ತಪ್ಪಲು ಚರಣ ಕ್ಷಯು ದೊರಕದು ಚರಣಾಭರಣ ಪಾದ ರಕ್ಷೆಯು ದೊರಕದು ಇಟ್ಟಾಂಗ ಇರುವೆ ಸಂಗ ಬ್ಯಾಡೋ ಗಂಗಾ ಜನಕ ಪಾಂಡುರಂಗ ನಿನ್ನಯ ಭಕ್ತರ ಸಂಗ ವಿರಲಿ ದುಷ್ಟ ಸಂಗ ಬ್ಯಾಡೋ ಅಂಗನೆಯರ ಕೂಡ ಅನಂಗ ಬಾಣಕ್ಕೆ ಸಿಲುಕಿ ಭಂಗ ಪಟ್ಟೆನು ಕಾಯೋ ಭಂಗ ಪಟ್ಟೆನು ಕಾಯೋ ರಂಗ ವಿಠಲರೆಯ ಇಟ್ಟಾಂಗ ಇರುವೇನು ಹರಿಯೇ ನನ್ನ ದೊರೆಯೇ ಶ್ರೇಷ್ಠರೊಂದಿತ ಪಾದ ಪದ್ಮ ಶ್ರೀ ಹರಿಗೆ ಹರಿಗೆ ಶ್ರೀ ಹರಿಯೇ ನೀ ಇಟ್ಟಾಂಗ ಇರುವೇನು ಇಟ್ಟಾಂಗ ಇರುವೇನು ಇಟ್ಟಾಂಗ ಇರುವೇನು ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನು
ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲಾಧರನ ನಾಮ ಕೇಸರಿ ಇಲ್ಲವೋ ಕೃಷ್ಣ 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 ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರಗಿರು ಅದನ್ನು ಕಂಡು ಯಮನ ಭಟರು ಅಂಜಿ ಅಡವಿ ಹೋಗುವರು ಕೃಷ್ಣ 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 ಎಂದು ಬಾರಿ ನೆನೆಯಿರು ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರು ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರು ಸಂತುಷ್ಟನಾಗಿ ಮುಕುತಿಯ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು ಕೃಷ್ಣ 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 ಎಂದು ಕೃಷ್ಣ 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 ಎಂದು ಮೂರು ಬಾರಿ ನೆನಗಿರು ಇಂದ್ರಿಯ ಸೇವೆಯನ್ನ ಪ್ರಸಕ್ತ ಮಹಾನುಭಾವರು ಪರಮ ಪೂಜ್ಯ ಶ್ರೀಪಾದಂಗಳವರ ಅಂತರ್ಯಾಮಿ ಸತ್ಯಪ್ರಮೋ ತೀರ್ಥರ ಅಂತರ್ಯಾಮಿ ಸತ್ಯವರ ತೀರ್ಥರು ಸತ್ಯವರರು ಮತ್ತು ಸತ್ಯಪಾರಾಯಣ ತೀರ್ಥ ಶ್ರೀಪಾದಂಗಳವರ ಅಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮದೇವರಲ್ಲಿ ಸೇವೆಯನ್ನು ಸಂಭ್ರಮಣೆ ಮಾಡ್ತಾ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಂಥ ಚಾತುರ್ಮಾಸ ಸಮಿತಿಯ ಎಲ್ಲ ಹಿರಿಯರಿಗೂ ಹಾಗೂ ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಕ್ಕೂ ಭಕ್ತಿ ಪುರಸ್ಸರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಕಾರ್ಯಕ್ರಮಕ್ಕೆ ಕೃಷ್ಣ ಅರ್ಪಣೆ ಪರಮ ಮಂಗಳ ಪರಮ ಮಂಗಳಮಯವಾದಂತಹ ಈ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ಶ್ರೀ ಸತ್ಯವರತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನಾ ಮಹೋತ್ಸವ ಈ ಒಂದು ಸಭಾ ಕಾರ್ಯಕ್ರಮವನ್ನು ಸಂಜೆ 5 ಗಂಟೆಯಿಂದನೇ ಪ್ರಾರಂಭವಾಗಿ ಸಾಯಂಕಾಲದಲ್ಲಿ ಅನೇಕ ಸುಮಂಗಳೆಯರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವು ಪೂರ್ಣಗೊಂಡಿತ್ತು. ಈಗ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ ಅಂತ ಹೇಳಿದಂತೆ ಉನ್ನತನಿಂದ ಪ್ರಾರ್ಥಿತನಾಗುವಂತಹ ಭಗವಂತನು ಅನೇಕ ದಾಶವರೇಣ್ಯರಿಂದ ಪದ್ಯಗಳನ್ನು ರಚಿಸಿ ಆ ಪದಪದ್ಯಗಳಿಂದ ಭಗವಂತನ ತತ್ವಗಳನ್ನೇ ನಿರೂಪಿಸಿದಂತಹ ಅವುಗಳೆಲ್ಲವನ್ನು ಗಾನ ಸುಧೆಯಲ್ಲಿ ಸಂಗೀತದ ಶೈಲಿಯಲ್ಲಿ ತಂದುಕೊಟ್ಟು ಶ್ರೀ ಅನಂತ ಕುಲಕರ್ಣಿಯವರು ದೇಶ ವಿಖ್ಯಾತವನ್ನು ಹೊಂದಿದಂಥವರು, ದೇಶ ವಿದೇಶಗಳಲ್ಲಿಯೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಅನೇಕ ಪ್ರಸಿದ್ಧಿಯನ್ನು ಹೊಂದಿದಂತಹ ಶ್ರೀ ಅನಂತ ಕುಲಕರ್ಣಿಯವರಿಗೆ ಮಹಾಗುರುಗಳು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ.
ಅದರಂತೆ ಈ ವೇದಿಕೆಯನ್ನು ಸಂಗೀತದ ಸುದಿಯನ್ನು ಉಣಬಡಿಸಿ ಎಲ್ಲರಿಗೂ ಆನಂದವನ್ನು ಕೊಡುತ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದಂತಹ ಅನಂತ ಕುಲಕರ್ಣಿಯವರಿಗೆ ಒಂದು ಈ ಉತ್ಸವದ ಮೆರಗನ್ನು ತರುವುದಕ್ಕೆ ತಪಲಾದಲ್ಲಿ ಸಾಥನ್ನು ನೀಡಿದಂತಹ ಮಧುಸೂದನ್ ಕೊಪ್ಪ ಅವರು, ಬಾಗಲಕೋಟೆಯವರು, ಅವರಿಗೂ ಕೂಡ ಮಹಾಗುರುಗಳು ಸಮಿತಿ ವತಿಯಿಂದ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ವೈಭವದ ಸಂಗೀತ ಉತ್ಸವಕ್ಕೆ ಹಾರ್ಮೋನಿಯಂ ಇಂದ ಸಾಥನ್ನು ನೀಡಿ ಸಂಗೀತದ ಸುನಿಯನ್ನು ರುಚಿಕರವನ್ನಾಗಿ ಮಾಡಿದಂತಹ ಶ್ರೀ ಚಿದಂಬರಂ ಜೋಶಿ ಹುಬ್ಬಳ್ಳಿಯವರು, ಇವರಿಗೂ ಕೂಡ ಮಹಾಗುರುಗಳ ವಿಶೇಷವಾದ ಅನುಗ್ರಹವನ್ನು ಶ್ರೀ ಸತ್ಯವರ ತೀರ್ಥರ ಆರಾಧನಾ ಮಹೋತ್ಸವದ ಅಂಗವಾಗಿ ಅನುಗ್ರಹಿಸ್ತಾ ಇದ್ದಾರೆ. ಅದರಂತೆ ತಾಳ ಸಂಗೀತಕ್ಕೆ ಮುಖ್ಯವಾಗಿ ತಾಳ ಅಂದ ತಾಳದ ಒಂದು ಸೇವೆಯನ್ನು ಸಲ್ಲಿಸಿ ಸಂಗೀತದ ಮೆರಗನ್ನು ಮೆರೆಸಿದಂತಹ ಶ್ರೀ ವೆಂಕಟೇಶ್ ಪುರೋಹಿತ್ ಇವರಿಗೆ ಮಹಾಗುರುಗಳಿಂದ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಮಹಾಗುರುಗಳು. ಈಗ ತೊಟ್ಟಿಲು ಪೂಜೆ ಮಹಾಗುರುಗಳ ಅಮೃತೋಪದೇಶದ ನಂತರ ಪ್ರಾರಂಭವಾಗುತ್ತೆ. ಎಲ್ಲ ಭಕ್ತಾದಿಗಳು ಪೂಜಾ ಮಂದಿರಕ್ಕೆ ಆಗಮಿಸಿ ತೊಟ್ಟಿಲು ಸೇವೆಯಲ್ಲಿ ಪಾಲ್ಗೊಳ್ಳಬೇಕು, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಒಂದು ವಿಶೇಷವಾಗಿ ಇವತ್ತಿನ ದಿವಸ ಶ್ರೀ ಸತ್ಯವರತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನಾ ಮಹೋತ್ಸವದ ಅಂಗವಾಗಿ ಮಹಾಗುರುಗಳು ಶ್ರೀ ಕೃಷ್ಣಾಚಾರ್ಯ ಮಹಿಷಿಯವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ತಾವು ವೇದಿಕೆಯಲ್ಲಿ ಬಂದು ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ಶ್ರೀ ಸತ್ಯವರತೀರ್ಥರ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವದ ಅಂಗವಾಗಿ ವಿಶೇಷವಾದ ಅನುಗ್ರಹವನ್ನು ಕೃಷ್ಣಾಚಾರ್ಯ ಮಹಿಷಿಯವರಿಗೆ ಪೂಜ್ಯ ಗುರುಗಳು ಅನುಗ್ರಹಿಸ್ತಾ ಇದ್ದಾರೆ. ಅನಂತ ಕುಲಕರ್ಣಿಯವರಿಗೆ ವಿಶೇಷವಾಗಿ ಎಲ್ಲ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಹಾಗುರುಗಳ ಅಮೃತೋಪದೇಶಕ್ಕೆ ನಾವು ಎಲ್ಲರೂ ಸಾಷ್ಟಾಂಗ ಪ್ರಣಾಮ ಪರವಾಗಿ ಭಕ್ತರ ಪರವಾಗಿ ಸಮಿತಿಯ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಮೈ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ. ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ.
ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶ್ರೀ ಸತ್ಯಸಂಧ ಸಿಂಧೂತ್ಥಃ ಶ್ರೀ ಸತ್ಯವರ ಚಂದ್ರಮಾಃ ಪ್ರಾರ್ಥಿತಾರ್ಥ ಪ್ರದೋ ನಿತ್ಯಂ. ಭೂಯಸ್ಯಾದಿಷ್ಟಸಿದ್ಧಯೇ ಸತ್ಯಸಂತುಷ್ಟಪಾರಾಶೇಹೇ ಜಾತಸತ್ಯಪರಾಯಣಃ ಚಿಂತಾಮಣಿಃ ಸದಾ ಭೂಯಾತ್ ಸತಾಂ ಚಿಂತಿತಸಿದ್ಧಯೇ. ಸತ್ಯಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವರಮಹಾಲಕ್ಷ್ಮಿಯ ವ್ರತವನ್ನು ಪೂಜೆಯನ್ನು ಇವತ್ತು ನೀವೆಲ್ಲ ಆಚರಿಸಿದ್ದೀರಿ. ವರನಾದ ಸರ್ವೋತ್ತಮನಾದ ಭಗವಂತನ ಅನುಗ್ರಹದಿಂದ ಮಹತ್ವವನ್ನು ಪಡೆದ ಅವನ ಕೃಪಾ ಕಟಾಕ್ಷದಿಂದ ಶಕ್ತಿಯನ್ನು ಪಡೆದುಕೊಂಡ ಲಕ್ಷ್ಮಿ, ಆದ್ದರಿಂದ ಅವಳು ವರ ಮಹಾಲಕ್ಷ್ಮಿ. ವರ ಸರ್ವರಿಗೂ ವರನಾದಂತಹ ಸರ್ವೋತ್ತಮನಾದ ಭಗವಂತ, ಅಂತಹ ಭಗವಂತನ ಅನುಗ್ರಹದಿಂದ ಅವನ ಕೃಪಾ ಕಟಾಕ್ಷದಿಂದ ಬಲವನ್ನು ಪಡೆದು ಮಹತ್ವವನ್ನು ಎಲ್ಲ ದೇವತೆಗಳಿಗಿಂತಲೂ ಉತ್ತಮತ್ವವನ್ನು ಸಕಲ ಅಸ್ವತಂತ್ರ ಚೇತನರಲ್ಲಿ ಉತ್ತಮಳಾಗಿ ಎಲ್ಲರನ್ನೂ ನಿಯಮನ ಮಾಡುವಂತಹ ಸ್ಥಾನವನ್ನು ಪಡೆದ ಮಹಾನುಭಾವಳು ಲಕ್ಷ್ಮೀದೇವಿ. ಆದ್ದರಿಂದ ವರ ಮಹಾಲಕ್ಷ್ಮಿ. ವರ ಉತ್ತಮರಾದಂತಹ ಬ್ರಹ್ಮಾದಿ ದೇವತೆಗಳು, ಜೀವೋತ್ತಮರಾದ ಬ್ರಹ್ಮದೇವರು, ವಾಯುದೇವರು, ಗರುಡಶೇಷ ರುದ್ರಾದಿಗಳು, ಇವರೆಲ್ಲರಿಗೆ ಮಹತ್ವವನ್ನು ಕೊಟ್ಟ ಲಕ್ಷ್ಮಿ, ಆದ್ದರಿಂದಲೂ ವರಮಹಾಲಕ್ಷ್ಮಿ. ತಾನು ವರನಿಂದ ಪರಮಾತ್ಮನಿಂದ ಮಹತ್ವವನ್ನು ಪಡೆದವಳು ಅನ್ನುವುದು ಒಂದು ಕಡೆಗೆ, ಆದರೆ ಉಳಿದೆಲ್ಲ ಜೀವರಾಶಿಗಳಿಗಿಂತಲೂ ಉತ್ತಮರಾದಂತಹ ದೇವತೆಗಳಿದ್ದಾರೆ. ಅಂತಹ ದೇವತೋತ್ತಮರು ಅವರೆಲ್ಲರಿಗೆ ಅವರವರ ಸ್ಥಾನವನ್ನು ಕಲ್ಪಿಸಿ ಒಂದು ಮಹತ್ವವನ್ನು ಜಗತ್ತಿನಲ್ಲಿ ನೀಡಿದವಳು ಈ ಲಕ್ಷ್ಮಿ. ಆದ್ದರಿಂದ ವರರಿಗೂ ದೇವತೆಗಳಿಗೂ ಮಹತ್ವವನ್ನು ಕೊಟ್ಟ ಲಕ್ಷ್ಮಿಯಾದದ್ದರಿಂದಲೂ ಇವಳು ವರ ಮಹಾಲಕ್ಷ್ಮಿ. ಭಕ್ತರು ಬೇಡಿದಂತಹ ಇಷ್ಟಾರ್ಥಗಳನ್ನು ಕೊಡುವ ವರ ಕೊಡುವಂಥವರು ಅನೇಕ ಜನ ಇದ್ದಾರೆ. ಆ ವರ ಕೊಡುವ ಅನೇಕ ಜನರ ಮಧ್ಯದಲ್ಲಿ ಮಹತ್ವವನ್ನು ಪಡೆದವಳು, ಎಲ್ಲರಿಗಿಂತಲೂ ಉತ್ತಮಳಾದವಳು, ದೇವರ ನಂತರದ ಸ್ಥಾನವನ್ನು ಪಡೆದವಳು ಲಕ್ಷ್ಮಿ. ಆದ್ದರಿಂದಲೂ ವರ ಮಹಾಲಕ್ಷ್ಮಿ. ವರ ಕೊಡುವವರಲ್ಲಿ ಮಹಾ ಅನಿಸಿಕೊಂಡ, ಮಹತ್ವವನ್ನು ಪಡೆದುಕೊಂಡ ಲಕ್ಷ್ಮೀದೇವಿ ಅನ್ನುವ ಕಾರಣಕ್ಕಾಗಿಯೂ ವರಮಹಾಲಕ್ಷ್ಮಿ ಅಂತ. ಅದಕ್ಕೆ ಪರಮಾತ್ಮನನ್ನು ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ವರ್ಣನೆ ಮಾಡುವಾಗ ವರದೇಶ ವರಪ್ರದಂ ಅಂತಾರೆ. ವರ ಕೊಡುವವರು ಬಹಳ ಜನ ಇದ್ದಾರೆ. ಆ ವರ ಕೊಡುವವರಲ್ಲಿಯೂ ಈಶರು, ವರದೇಶರು ಅಂದರೆ ಬ್ರಹ್ಮಾದಿಗಳು, ಲಕ್ಷ್ಮೀದೇವಿ, ಬ್ರಹ್ಮದೇವರೇ ಮೊದಲಾದವರು, ಇವರಿಗೂ ವರ ಕೊಡುವವನು ಪರಮಾತ್ಮ ಅಂತ. ವರದೇಶರಿಗೂ ವರಪ್ರದನಾದವನು ಭಗವಂತ ಎಂಬುದಾಗಿ ಶ್ರೀಮದಾಚಾರ್ಯರು ಪರಮಾತ್ಮನನ್ನು ದ್ವಾದಶ ಸ್ತೋತ್ರದಲ್ಲಿ ಕೊಂಡಾಡಿದ್ದನ್ನು ನೀವೆಲ್ಲ ಕಂಡಿದ್ದೀರಿ. ಆ ರೀತಿ ಚಿಂತನೆ ಮಾಡಿದರೆ ವರ ಮಹಾಲಕ್ಷ್ಮಿ, ವರ ಕೊಡುವವರಲ್ಲಿ ಅತ್ಯಂತ ಉತ್ತಮಳಾದಂತಹ ಮಹಾನುಭಾವಳು ಲಕ್ಷ್ಮೀದೇವಿ ಎನ್ನುವ ಕಾರಣಕ್ಕಾಗಿಯೂ ಇವಳನ್ನು
ವರಮಹಾಲಕ್ಷ್ಮಿ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ವ ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ, ರ ಅನ್ನುವ ಶಬ್ದಕ್ಕೆ ಆನಂದ ಅಂತ ಅರ್ಥ ಇದೆ. ಜ್ಞಾನ ಆನಂದಗಳು ಇವೆರಡರಲ್ಲಿಯೂ ಅತ್ಯಂತ ಮಹತ್ವವನ್ನು ಪಡೆದವಳು, ಎಲ್ಲರಿಗಿಂತಲೂ ಅಧಿಕವಾದದ್ದು. ದೇವರ ವಿಷಯದಲ್ಲಿ ಬ್ರಹ್ಮಾದಿ ದೇವತೆಗಳು ಏನೆಲ್ಲ ತಿಳಿದುಕೊಂಡಿದ್ದಾರೆ, ಬ್ರಹ್ಮದೇವರು ತಿಳಿದುಕೊಂಡದ್ದೇನು ಕಡಿಮೆಯಲ್ಲ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನು ಬ್ರಹ್ಮದೇವರು ಕಾಣುತ್ತಾರೆ, ವಿಶೇಷವಾಗಿ ಮುಕ್ತರಾದ ಬ್ರಹ್ಮದೇವರು. ಬ್ರಹ್ಮಾತು ಸರ್ವಗಂ ಪಶ್ಯೇತ್, ಎಲ್ಲ ಕಡೆಗೆ ವ್ಯಾಪ್ತನಾದ ಪರಮಾತ್ಮನನ್ನು ಕಾಣುತ್ತಾರೆ. ಎಲ್ಲ ಕಡೆಗಿರುವ ಭಗವಂತನಲ್ಲಿ ಎಲ್ಲ ಗುಣಗಳನ್ನು, ಎಲ್ಲ ಗುಣಗಳು ಅನ್ನುವ ಶಬ್ದಕ್ಕೆ ಅನಂತ ಗುಣಗಳನ್ನು, ಅನಂತ ಕ್ರಿಯೆಗಳನ್ನು, ಅನಂತ ಭಗವಂತನ ಲೀಲೆಗಳು, ಅನಂತ ಅವತಾರಗಳು, ಅನಂತ ರೂಪಗಳು, ಇವುಗಳ ಬಗ್ಗೆ ಚಿಂತನವನ್ನು ಮಾಡುತ್ತಾರೆ ಬ್ರಹ್ಮದೇವರು ವಾಯುದೇವರು. ಆದರೆ ಇವರಿಗಿಂತಲೂ ಕೋಟಿ ಪಟ್ಟು ಅಧಿಕವಾಗಿ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನನ್ನು ತಿಳಿತಾಳೆ. ಆ ಪರಮಾತ್ಮನ ಒಂದೊಂದು ಗುಣಗಳಿಗೂ ಅನಂತ ಗುಣಗಳು, ಅನಂತ ಕ್ರಿಯೆಗಳು, ಅನಂತ ಅವತಾರಗಳು, ಇವುಗಳನ್ನು ಚಿಂತನೆ ಮಾಡುವಂತಹ ಮಹಾಸಾಮರ್ಥ್ಯ ಮಹಾಲಕ್ಷ್ಮೀ ದೇವಿಗೆ ಇದೆ. ಆ ರೀತಿ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಭಗವಂತನ ಒಂದು ವಿಶಿಷ್ಟವಾದ ಅನುಗ್ರಹವನ್ನು ಸದಾಕಾಲದಲ್ಲಿ ಪಡೆಯುವವಳು. ಒಂದು ಅರ್ಥ ಮಾಡಿಕೊಳ್ಳಿ, ಬೇರೆಯವರೆಲ್ಲ ಭಗವಂತನ ಉಪಾಸನೆ ಮಾಡುವುದಕ್ಕೂ ಮಹಾಲಕ್ಷ್ಮೀದೇವಿ ಪರಮಾತ್ಮನ ಉಪಾಸನೆ ಮಾಡುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವಳು ಬಹಳ ಉಪಾಸನೆ ಮಾಡ್ತಾಳೆ, ಇವರು ಯಾರೂ ಮಾಡದೇ ಇರುವಷ್ಟು ಗುಣಗಳನ್ನು, ಕ್ರಿಯೆಗಳನ್ನು, ಪರಮಾತ್ಮನ ಅವತಾರಗಳನ್ನೆಲ್ಲ ಚಿಂತನೆ ಮಾಡ್ತಾಳೆ ಅನ್ನುವ ದೃಷ್ಟಿಯಲ್ಲಿ ಅವಳ ವ ಅಂದರೆ ಜ್ಞಾನ ಇದು ಬಹಳ ಮಹತ್ವಪೂರ್ಣವಾದದ್ದು. ಎಷ್ಟು ಉಪಾಸನೆ ಜ್ಞಾನ ಅವಳಿಗಿದೆ ಅಷ್ಟೇ ಆನಂದವನ್ನು ಅನಾದಿ ಕಾಲದಿಂದ ಪರಮಾತ್ಮ ಅವಳಿಗೆ ಕೊಟ್ಟಿದ್ದಾನೆ, ಹೊಸದಾಗಿ ಅಲ್ಲ. ನಿತ್ಯ ಮುಕ್ತಳಾದ್ದರಿಂದ ಅನಾದಿ ಕಾಲದಿಂದಲೂ ರ ಆನಂದವನ್ನು ಅವಳಿಗೆ ಅಷ್ಟು ಅದ್ಭುತವಾಗಿ ಕೊಟ್ಟಿದ್ದಾನೆ ಅನ್ನೋದಕ್ಕಾಗಿ ವ ರ ಜ್ಞಾನ ಹಾಗೂ ಆನಂದಗಳಿಂದ ಎಲ್ಲರಿಗಿಂತಲೂ ಮಹತ್ವವನ್ನು ಪಡೆದ ಲಕ್ಷ್ಮಿ, ಆದ್ದರಿಂದ ವರಮಹಾಲಕ್ಷ್ಮಿ ಅಂತ. ಆದರೆ ಮಹತ್ವ ಜ್ಞಾನದ ತೂಕ ಹೆಚ್ಚಾದದ್ದಕ್ಕೆ ಅಂತ ಅಷ್ಟೇ ತಿಳ್ಕೋಬೇಡಿ. ಪ್ರಯೋಜನ ಯಾವುದೂ ಹೊಸದಾಗಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಒಬ್ಬ ವ್ಯಕ್ತಿ ಹಗಲು ರಾತ್ರಿ ಅಭ್ಯಾಸ ಮಾಡ್ತಾನೆ, ಯಾಕೆ? ಪರೀಕ್ಷೆ ಇದೆ, ತಾನು ಪಾಸಾಗಬೇಕು. ಪಾಸಾದ, ರಿಸಲ್ಟ್ ಬಂತು, ಆಮೇಲೆ ಕೊಡ್ತಾನೆ ನೋಡಿ, ಆಟಕ್ಕೆ ಹೋಗ್ತಾನೆ. ಯಾಕೆ? ರಿಸಲ್ಟ್ ಬಂತು, ಇನ್ನೇನು ಕೆಲಸ? ಆಟ ಆಡ್ತಾನೆ, ಅಲ್ಲಿ ಇಲ್ಲಿ ತಿರುಗಾಡ್ತಾನೆ, ಬಂಧು ಬಳಗದ ಮನೆಗೆ ಹೋಗೋದು, ತಿಂಡಿ ತಿನ್ನೋದು, ಯಾಕೆಂದರೆ ಆಯಿತು ಕೆಲಸ ಮುಗೀತಲ್ಲ. ಯಾವುದಕ್ಕೋಸ್ಕರ ಅಭ್ಯಾಸ ಮಾಡ್ತಾ ಇದ್ದೆ, ಅದು ಕೆಲಸ ಆದ ಮೇಲೆ ಇನ್ನೇನು ಮತ್ತೆ ಓದೋದು ಅಂತ. ಇದು ಉಳಿದವರೆಲ್ಲರಿಗೆ ಈ ರೀತಿ ಇರಬಹುದು. ಲಕ್ಷ್ಮೀದೇವಿಗೆ ಸಮನಾಚ ಅಸೃತ್ಯುಪಕ್ರಮಾದ ಅಮೃತತ್ವಂಚ ಅನುಪೋಷ್ಯ, ಅವಳು ಅನಾದಿ ಕಾಲದಿಂದಲೂ ಮುಕ್ತಳೆ, ಸಂಸಾರವೇ ಇಲ್ಲ. ಸಂಸಾರವೇ ಇಲ್ಲ, ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ, ದುಃಖದ ಸ್ಪರ್ಶವೇ ಇಲ್ಲದಿರುವ ಚೇತನಳು ಅಂದರೆ ಲಕ್ಷ್ಮೀದೇವಿ. ಅವಳ ಶರೀರಕ್ಕೆ ನಾಶವೇ ಇಲ್ಲ, ಅಕ್ಷರ ದೇಹಳು, ನಾಶ ಇಲ್ಲದ ಶರೀರ, ದುಃಖದ ಸಂಪರ್ಕ ಇಲ್ಲ, ಮಿಥ್ಯಾಜ್ಞಾನ ಸಂಶಯ ಎಂದಿಗೂ ಇಲ್ಲ, ಅಜ್ಞಾನ ಇಲ್ಲ, ಭಾವರೂಪ ಅಜ್ಞಾನ ಸರ್ವಥಾ ಇಲ್ಲ, ಪ್ರತಿಬಂಧಕವಾದದ್ದು. ಇಂತಹ ಶುದ್ಧಳು, ಮುಕ್ತಳು, ಆನಂದ ಇದೆ, ಇಷ್ಟೆಲ್ಲ ಇದ್ದೂ ಕೂಡ ಪರಮಾತ್ಮನ ಉಪಾಸನೆಯನ್ನು ಇನ್ನೂ ನಿರಂತರವಾಗಿ ಮಾಡಬೇಕು ಅಂದರೆ ಅದು ಬಹಳ ಮಹತ್ವದ್ದು. ಪ್ರಯೋಜನ ಏನಿಲ್ಲ, ನೀನು ಉಪಾಸನೆ ಮಾಡಲಿಲ್ಲ ನಿನಗೆ ಮೋಕ್ಷ ಕೊಡೋದಿಲ್ಲ ಅನ್ನೋ ಹಾಗಿಲ್ಲ, ಮೋಕ್ಷ ಕೊಟ್ಟಾಗ ಹೋಗಿದೆ. ಆದರೆ ಕೇವಲ ಭಕ್ತಿಯಿಂದ, ತನ್ನ ಸ್ವಭಾವದಿಂದ, ಸರ್ವೋತ್ತಮನಾದ ಪರಮಾತ್ಮನಲ್ಲಿರುವ ನೈಜವಾದ ಪ್ರೀತಿಯಿಂದ, ಅವನ ಮಹಾತ್ಮ ಜ್ಞಾನ ಹಾಗೂ ಪ್ರೀತಿ ಇದೇ ಭಕ್ತಿ, ಅಂತಹ ಸ್ವಾಭಾವಿಕವಾದ ಭಕ್ತಿಯಿಂದ ಮಾತ್ರ ಯಾವುದೇ ಫಲಾಪೇಕ್ಷೆ ಇಲ್ಲದಂತೆ ನಿರಂತರವಾಗಿ ಇನ್ನೂ ಉಪಾಸನೆ ಮಾಡುತ್ತಾಳೆ. ಇನ್ನು ಕೆಲವು ದಿವಸ ಅಲ್ಲ, ಇನ್ನು ಅನಂತ ಕಾಲದವರೆಗೆ ಏಕಪ್ರಕಾರವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾಳೆ ಅಂದರೆ ಆ ಲಕ್ಷ್ಮೀದೇವಿಯ ವೈಶಿಷ್ಟ್ಯ ಏನಿದೆ ನೋಡಿ.
ಇನ್ನೂ ಕೆಲವರು ಸ್ವಲ್ಪ ದಿವಸ ಮಾಡ್ಬೋದು, ಪ್ರಯೋಜನ ಎಲ್ಲ ಆದ ಮೇಲೂ ಕೆಲವರಿಗೆಲ್ಲ ಎಲ್ಲ ಮಂಗಳ ಎಲ್ಲ ಮುಗಿದಿರ್ತದೆ. ಸುಧಾ ಮಂಗಳ ಎಲ್ಲ ಆದ ಮೇಲೆ ಮಂಗಳ ಆದರೂ ಏನು ಬಿಡಬಾರದು ಅಂತ ಮಾರನೇ ದಿವಸ ಒಂದು ದಿವಸ ಕುಳ್ಕೊಂಡು ಉತ್ಸಾಹದಿಂದ ಜೋರಾಗಿ ಪಾರಾಯಣ ಚಿಂತನ ಅನುವಾದ ಎಲ್ಲ ಮಾಡ್ತಾರೆ, ಇನ್ನು ಬಿಡಲೇಬಾರದು ಅಂತ. ಎರಡನೇ ದಿವಸ ಒಂದು ತಾಸು ಕಡಿಮೆ ಆಗ್ತದೆ, ಮೂರನೇ ದಿವಸ ಇನ್ನೂ ಒಂದು ಅರ್ಧ ಗಂಟೆ ಕಡಿಮೆ ಆಗ್ತಾ ಆಗ್ತಾ ಕ್ರಮೇಣ ಹೀಗಾಗುವ ಪ್ರಸಂಗಗಳಿರುತ್ತೆ. ಎಲ್ಲರಿಗೂ ಹಾಗಾಗ್ತದೆ ಅಂತಲ್ಲ, ಇದು ಒಂದು ದಿನದ್ದಲ್ಲ ಎರಡು ದಿನದ್ದಲ್ಲ. ಚಿಂತನೆ ಮಾಡಿ, ಯಾಕೆಂದರೆ ನಮ್ಮದು ಇಷ್ಟೇ ಯೋಗ್ಯತೆ. ಹೀಗಿದ್ದಾರೆ ದೇವತೆಗಳು ಅಂತ ತಿಳ್ಕೊಳ್ಳೋದೇ ಒಂದು ಒಂದು ಸಂತೋಷದ ಸಂಗತಿ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಹೊಸ ಲಾಭ ಪ್ರಯೋಜನ ಅಂತೇನಿಲ್ಲದೇ ಇದ್ದರೂ ಕೂಡ ಪರಮಾತ್ಮನ ಪ್ರೀತಿಗಾಗಿ, ನಿರಂತರವಾದ ಪ್ರೀತಿ ಪರಮಾತ್ಮನೂ ಹರಸೇ ಹರಿಸ್ತಾನೆ, ಆದರೂ ಕೂಡ ಕೇವಲ ಭಕ್ತ್ಯುದ್ರೇಕದಿಂದ ಉಪಾಸನೆಯನ್ನು ಬಿಡದೆ, ಭಗವಂತನ ಸೇವೆಯನ್ನು ಬಿಡದೆ, ಎಲ್ಲ ಸೇವೆಗಳನ್ನು ನಾನೇ ಮಾಡಬೇಕು ಅಂತ ಮುಂದಾಗಿ ಮಾಡುವಂತಹ ಒಂದು ಉತ್ಸಾಹ ಅದು ಲಕ್ಷ್ಮೀದೇವಿಯಲ್ಲಿದೆ ಅಂದರೆ ಈ ಕಾರಣಕ್ಕಾಗಿ ಆ ಲಕ್ಷ್ಮೀದೇವಿ ವರಮಹಾಲಕ್ಷ್ಮಿ ಅಂತ. ವ ಜ್ಞಾನ ಉಪಾಸನೆ, ಆ ಉಪಾಸನೆಯನ್ನು ನಿರಂತರವಾಗಿ ಬಿಡದೆ ಮಾಡ್ತಾಳೆ. ಅದನ್ನು ಮಾಡುವಾಗಲೂ ಕೂಡ ಬೇಸರದಿಂದ ಮಾಡುವುದಿಲ್ಲ, ಅದು ರಮುಕ್ರೀಡಾಯಾಮ್ ಆನಂದ ರೂಪದಿಂದ, ಲೀಲಾರೂಪದಿಂದ ಅತ್ಯಂತ ಸಹಜವಾಗಿ ಸ್ವಾಭಾವಿಕವಾಗಿ ಆ ಉಪಾಸನೆಯನ್ನು ನಿರಂತರವಾಗಿ ಮಾಡುತ್ತಾಳೆ ಎನ್ನುವ ದೃಷ್ಟಿಯಲ್ಲಿ ಮಹತ್ವವನ್ನು ಪಡೆದ ಲಕ್ಷ್ಮಿ ಅನ್ನುವುದಕ್ಕಾಗಿಯೂ ವರ ಮಹಾಲಕ್ಷ್ಮಿ ಎಂಬುದಾಗಿ ನಾವು ಲಕ್ಷ್ಮೀದೇವಿಯ ಆ ಗುಣಗಳನ್ನು ಚಿಂತನೆ ಮಾಡಬಹುದು. ವಿಶೇಷ ಏನು ಈ ಬಾರಿ ಅಂದರೆ, ಸತ್ಯವರರ ಉತ್ತರಾರಾಧನೆಯ ದಿನ ವರಮಹಾಲಕ್ಷ್ಮಿ ಬಂದಿದೆ. ಇದು ಬರೀ ವರಮಹಾಲಕ್ಷ್ಮಿ ಅಲ್ಲ, ಸತ್ಯವರ ಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಇದ್ದೇ ಇರುತ್ತೆ, ಸ್ವಲ್ಪ ಹಿಂದೆ ಮುಂದೆ ಬರ್ತಾ ಇರಬಹುದು, ಪ್ರಾಯ ಇದರ ಜೊತೆಗೆ ಬರ್ತದೆ. ಸತ್ಯವರರ ಆರಾಧನೆಯ ಸಂದರ್ಭದಲ್ಲಿ ಪೂರ್ವಾರಾಧನೆಯೋ ಮಧ್ಯಾರಾಧನೆಯೋ ಉತ್ತರಾರಾಧನೆಯೋ ಒಂದು ದಿನ ಹಿಂದೋ ಮುಂದೋ ವರಮಹಾಲಕ್ಷ್ಮಿ ಪ್ರಾಯ ಬರ್ತಾ ಇರ್ತದೆ. ಅದು ಈ ವರಮಹಾಲಕ್ಷ್ಮಿಯ ವರಪ್ರಸಾದ ಅನುಗ್ರಹ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಮೇಲೆ ಇದ್ದದ್ದರಿಂದ ಆ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ವರಮಹಾಲಕ್ಷ್ಮಿಯ ಹತ್ತಿರದಲ್ಲಿ ಇರುತ್ತದೆ ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಆ ದೃಷ್ಟಿಯಲ್ಲಿ ಸತ್ಯವರರ ಹೆಸರು ಕೂಡ ಸಾರ್ಥಕವಾಗಿದೆ. ವರಮಹಾಲಕ್ಷ್ಮಿಯ ವರವನ್ನು ಸತ್ಯವಾಗಿ ಪಡೆದುಕೊಂಡವರು, ಸತ್ಯನನ್ನೇ ಸಾಕ್ಷಾತ್ ಶ್ರೀರಾಮಚಂದ್ರರನ್ನೇ ವರದ ರೂಪದಲ್ಲಿ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ, ಸೀತಾಮಾತೆಯ ಅನುಗ್ರಹದಿಂದ ಪಡೆದುಕೊಂಡ ಮಹಾನುಭಾವರು ಸತ್ಯವರ ತೀರ್ಥ ಶ್ರೀಪಾದಂಗಳವರು. ಅಂಥವರ ಉತ್ತರಾರಾಧನೆಯ ಈ ದಿನ ಸತ್ಯವರರು ಒಂದು ಸಭೆಯಲ್ಲಿ ಬಹಳ ಸುಂದರವಾಗಿ ನಿರ್ಣಯವನ್ನು ಕೊಟ್ಟಿದ್ದಾರಂತೆ. ಒಂದು ಸಭೆ, ಸತ್ಯವರ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದಾರೆ, ವಿದ್ವಾಂಸರೆಲ್ಲ ಚರ್ಚೆ ಮಾಡ್ತಾ ಇದ್ದಾರಂತೆ. ಶ್ರೀಮದ್ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡ್ತಾ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಃ ಪಠೇತ್ ಶೃಣುಯಾದ್ವಾಪಿ ಗೋಸಹಸ್ರ ಫಲಂ ಲಭೇತ್ ಅಂತ. ಶ್ರೀಮದ್ ಭಾಗವತದ ಅರ್ಧ ಶ್ಲೋಕವನ್ನು ಪಠನ ಮಾಡಿದರೂ ಸರಿ, ಒಂದು ಕಾಲು ಭಾಗ, ಒಂದೇ ಒಂದು ಪಾದ, ನಾಲ್ಕು ಪಾದಗಳಿದ್ದರೆ ಅದರಲ್ಲಿ ಎರಡು ಪಾದಗಳನ್ನು ಅರ್ಧ ಅಂತ ಕರೆಯೋದು. ಎರಡು ಪಾದಗಳನ್ನಾದರೂ ಪಠನ ಮಾಡಿ, ಇಲ್ಲ ಒಂದೇ ಪಾದವನ್ನು ಒಂದು ಕಾಲು ಭಾಗ ಮಾತ್ರ ನೀವು ಪಠನ ಮಾಡಿ ಅಥವಾ ಶ್ರವಣ ಮಾಡಿ, ನಿಮಗೆ ಸಾವಿರ ಗೋದಾನ ಮಾಡಿದ ಫಲ ಬರ್ತದೆ ಅಂತ ಪಂಡಿತರ ಮಧ್ಯದಲ್ಲಿ ಚರ್ಚೆ ಶುರುವಾಯಿತು. ಇದು ಹೇಗೆ, ಸಾಧನೆಯಲ್ಲಿ ತಾರತಮ್ಯ ಇದ್ದರೆ ಫಲದಲ್ಲಿಯೂ ತಾರತಮ್ಯ ಬೇಕು. ಅರ್ಧ ಶ್ಲೋಕ ಪಾರಾಯಣ ಮಾಡಿದವನಿಗೂ ಅಷ್ಟೇ ಫಲ, ಕಾಲು ಭಾಗ ಮಾಡಿದವನಿಗೂ ಅಷ್ಟೇ ಫಲ ಅಂದರೆ ಹೇಗೆ ಅಂತ ಬಹಳ ಹೊತ್ತು ಚರ್ಚೆ ಆದರೆ ಕೊನೆಗೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅವರು ಹೇಳಿದರಂತೆ, ಸರಿಯಾಗಿ ಶಾಸ್ತ್ರದ ಅಭಿಪ್ರಾಯವನ್ನು ತಿಳಿದುಕೊಳ್ಳಿ. ಗೋ ಅನ್ನುವ ಶಬ್ದಕ್ಕೆ ಎರಡರ್ಥ ಇದೆ, ಅನೇಕ ಅರ್ಥಗಳಿವೆ,
ಅದರಲ್ಲಿ ಈಗ ಗೋ ಅನ್ನುವ ಶಬ್ದಕ್ಕೆ ಮೊದಲು ಎರಡು ಅರ್ಥಗಳನ್ನು ಇಟ್ಟುಕೊಂಡು ಚಿಂತನೆ ಮಾಡಿ, ಮತ್ತು ಹೆಚ್ಚಿನ ಅರ್ಥಗಳನ್ನು ಆಮೇಲೆ ನೋಡಿಕೊಳ್ಳಿ. ಒಂದು ಭೂಮಿ ಅಂತ ಅರ್ಥ. ಗೋ ಅಂದರೆ ಭೂಮಿ. ಗೌಹು ಗ್ಮಾ ಜ್ಮಾ ಕ್ಷ್ಮಾ ಇದೆಲ್ಲ ಭೂಮಿಯ ಹೆಸರು. ಗೋ ಅಂದರೆ ಭೂಮಿ, ಗೋ ಅಂದರೆ ಆಕಳು, ಎರಡೂ ಅರ್ಥ ಇದೆ. ಏನು ಹೇಳಿದೆ ಭಾಗವತ? ಗೋ ಸಹಸ್ರ ಫಲಂ ಲಭೇತಂತ. ಅಲ್ಲಿ ಗೋ ಅನ್ನುವ ಶಬ್ದಕ್ಕೆ ಎರಡನ್ನೂ ತೆಗೆದುಕೊಳ್ಳಬೇಕು. ಗೋ ಅಂದರೆ ಭೂಮಿ, ಗೋ ಅಂದರೆ ಆಕಳು. ಗೋ ಸಹಸ್ರ ಫಲಂ ಲಭೇತಂದರೆ ಸಾವಿರ ಭೂದಾನ ಮಾಡಿದ ಫಲ, ಸಾವಿರ ಗೋದಾನ ಮಾಡಿದ ಫಲ ಅಂತ. ಅರ್ಧ ಶ್ಲೋಕ ಪಾರಾಯಣ ಮಾಡಿದರೆ, ಪಠನ ಮಾಡಿದರೆ ಸಾವಿರ ಭೂದಾನ ಮಾಡಿದ ಫಲ, ಕಾಲು ಶ್ಲೋಕ ಮಾಡಿದರೆ ಸಾವಿರ ಆಕಳುಗಳನ್ನು ಕೊಟ್ಟ ಫಲ. ಭೂದಾನದ ಫಲ ಹೆಚ್ಚು, ಆಕಳನ್ನು ಕೊಟ್ಟರೆ ಫಲ ಕಡಿಮೆ. ಗೋದಾನ ಅಂದ ತಕ್ಷಣ ನೀವು ತಿಳಿದುಕೊಳ್ಳೋದು ಆಕಳು ದಾನ ಮಾಡಿದ ಫಲ ಅಂತ. ಇಬ್ಬರಿಗೂ ಆಕಳ ದಾನ ಮಾಡಿದ್ದಲ್ಲ. ಅರ್ಧ ಶ್ಲೋಕ ಪಾರಾಯಣ ಮಾಡಿದವನಿಗೆ, ಪಠನ ಮಾಡಿದವನಿಗೆ, ಅಧ್ಯಯನ ಮಾಡಿದವನಿಗೆ ಸಾವಿರ ಭೂದಾನ ಮಾಡಿದ ಫಲ, ದೊಡ್ಡ ಫಲ ಸಿಗತ್ತೆ. ಕಾಲು ಶ್ಲೋಕವನ್ನು ಮಾತ್ರ ಪಠನ ಮಾಡಿದರೆ ಅವನಿಗೆ ಸಾವಿರ ಆಕಳನ್ನು ದಾನ ಮಾಡಿದರೆ ಏನು ಫಲ ಸಿಗಬೇಕು? ಆ ಫಲ ಸಿಗತ್ತೆ ಅಂತ ಹೇಳಿದ್ದಾರೆ. ತಾರತಮ್ಯ ಉಂಟಲ್ಲ, ಎಲ್ಲರಿಗೂ ಸಮಾನವಾದ ಫಲ ಅಂತೇನೋ, ತಾರತಮ್ಯಕ್ಕೆ ವಿರೋಧ ಬಂತು ಅಂತ ಚಿಂತನೆ ಮಾಡಬೇಡಿ ಅಂತ ಸತ್ಯವರತೀರ್ಥ ಶ್ರೀಪಾದಂಗಳವರು ಆ ರೀತಿಯಾಗಿ ನಿರ್ಣಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಇದಕ್ಕೆ ಸಂಗತವಾಗುವ ಹಾಗೆ ನೋಡಿ, ಅಂದರೆ ಗೋ ಎಂಬ ಶಬ್ದಕ್ಕೆ ಭೂಮಿ ಅನ್ನುವ ಅರ್ಥವನ್ನು ಇಟ್ಟುಕೊಂಡು ಈ ಶ್ಲೋಕಾರ್ಥವನ್ನು ಚಿಂತನೆ ಮಾಡಿ ಅಂತ ನಮಗೆ ಉಪದೇಶ ಮಾಡಿದ್ದಾರೆ ಸತ್ಯವರತೀರ್ಥ ಶ್ರೀಪಾದಂಗಳವರು. ಸತ್ಯಧರ್ಮರಂತಾರೆ, ಆ ಭೂದಾನದ ಫಲವನ್ನು ಶ್ರೀಮದ್ ಭಾಗವತಕ್ಕೆ ವರ್ಣನೆ ಮಾಡಿದಂತಹ ಸತ್ಯವರತೀರ್ಥ ಶ್ರೀಪಾದಂಗಳವರೇ ಸ್ವಯಂ ಭೂಮಿಯಂತೆ ಇದ್ದಾರೆ ಅಂತ. ಕ್ಷಮಾವತ್ವಾತ್ ಕ್ಷಮಾಪಾದು ನಾನಧೋ ವಕ್ತೃ ಭರ್ತೃಕ ಸ್ಥಿರಾನಂತೇತಿ ಸಾ ಶುದ್ಧ ಗಂಧ ಮಾತ್ರ ಯುತೇತಿ ನೋ. ಭೂಮಿಗೆ ಒಂದು ಹೆಸರು ಕ್ಷಮಾ ಅಂತ. ಯಾಕೆ ಕ್ಷಮ? ಕ್ಷಮಾಗುಣದ ಮೂರ್ತಿ ಅದು. ಎಷ್ಟು ಜನ ತುಳಿದರೂ, ಓಡಾಡಿದರೂ, ಹೊಲಸು ಮಾಡಿದರೂ, ಏನು ಮಾಡಿದರೂ ಸಹನೆ ಮಾಡಿಕೊಳ್ತಾಳೆ, ಕ್ಷಮ ಮಾಡ್ತಾಳೆ ಭೂದೇವಿ. ಇಷ್ಟೆಲ್ಲ ಜೀವರಾಶಿಗಳು ಮಾಡುವ ಅಪರಾಧಗಳನ್ನು, ಕಾಲು ತುಳಿತವನ್ನು ಸಹನೆ ಮಾಡಿ, ಕ್ಷಮ ಮಾಡಿ, ಮತ್ತು ನಮಗೆ ಆಶ್ರಯವನ್ನು ನೀಡಿ, ಬರೀ ಆಶ್ರಯ ನೀಡೋದಲ್ಲ, ಬಿತ್ತಿದ ಬೀಜಗಳನ್ನೆಲ್ಲ ಬೆಳೆಸಿಕೊಟ್ಟು ಹೊಟ್ಟೆಗೆ ಆಹಾರವನ್ನು ಕೊಟ್ಟು ಉಪಕಾರ ಮಾಡುವಂತಹ ಕ್ಷಮಾಗುಣ ಭೂಮಿಯಲ್ಲಿ. ಸಾಮಾನ್ಯ ಕ್ಷಮಾಗುಣ ಅಂದರೆ ತಪ್ಪು ಮಾಡಿದ ಹೋಗಲಿ ಬಿಡಿ, ಹೋಗಲಿ ಬಿಡಿ ಅಂತ ಇಷ್ಟೇ ಅಂದುಬಿಟ್ರು ದೊಡ್ಡ ಕ್ಷಮಾನೇ, ಜಗಳಕ್ಕೆ ಬರಲಿಲ್ಲ ಅನ್ನೋದು ಒಂದು ಪುಣ್ಯ. ದಾರಿಯಲ್ಲಿ ಹೋಗುವಾಗೆ ಏನೋ ಮುಂದಿನ ಗಾಡಿಗೆ ಜೋರಾಗಿ ಹಾಯಿಸಿಬಿಡ್ತಾರೆ, ತತ್ಕ್ಷಣಕ್ಕೆ ಕೆಳಗಿಳಿದು ಕೈಯಲ್ಲಿ ಕೋಲು ಕಬ್ಬಿಣ ತೊಗೊಂಡೇ ಬರ್ತಾರೆ ಜಗಳಕ್ಕೆ ಕೆಲವರು. ಇನ್ನು ಕೆಲವರು ಸುಮ್ಮನೆ ಒಂದೆರಡು ಬೈದು ಹೋಗ್ತಾರೆ, ಕೆಲವರು ಹೋಗಲಿ ಬಿಡಿ ಪರವಾಗಿಲ್ಲ ಅಂತಾರೆ. ಅಷ್ಟಕ್ಕೆ ಎಷ್ಟು ಒಳಗೆ ಕೂತವನಿಗೆ ಜೀವ ಬಂದಾಗ ಆಗಿರ್ತದೆ ಪಾಪ ಡ್ರೈವರಿಗೆ, ಸತ್ಯ ಹೋಗ್ತೀನಿ ಅಂತ ತಿಳ್ಕೊಂಡಿರ್ತಾನೆ. ಪರವಾಗಿಲ್ಲ ಅಂತ ಅನ್ನೋದು ಬಿಟ್ಟು ತಾನೇ ಬಂದು ಈ ಗಾಡಿ ರಿಪೇರಿ ಮಾಡಿಸಿ ಅಷ್ಟ್ಯಾಕೆ ಪಾಪ ನಮ್ಮ ಗಾಡಿಗೆ ಹೊಡೆದಿದ್ದಕ್ಕೆ ನಿಮ್ಮ ಗಾಡಿಗೆ ಏನಾದರೂ ಆಯಿತೇನೋ ಅಂತ ಹೊಸ ಗಾಡಿ ಕೊಡಿಸ್ಕೊಡ್ತೀನಿ ಅಂತ ಒಬ್ಬ ಬಂದರೆ ಅಂಥ ಮಹಾನುಭಾವ ಪ್ರಪಂಚದೊಳಗೆ ಅವನನ್ನು ಕೂಡಿಸಿ ಮೆರವಣಿಗೆ ಮಾಡಬೇಕು. ನಿಮಗಂತೂ ಅಂಥವ್ರು ಯಾರು ಭೇಟಿ ಆದಂಗಿಲ್ಲ, ನಮಗೂ ಇಲ್ಲಿವರೆಗೆ ಭೇಟಿ ಆಗಿಲ್ಲ. 27ನೇ ಚಾತುರ್ಮಾಸ ಇಷ್ಟು ಸಂಚಾರ ಮಾಡಿದಾಗಲೂ ನೀವು ನಮ್ಮ ಗಾಡಿಗೆ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನಿಮಗೊಂದು ಹೊಸ ಗಾಡಿ ಕೊಡಿಸ್ಕೊಡ್ತೀವಿ ಅಂತ ಯಾರೂ ಬಂದಿಲ್ಲ. ಆದರೆ ಭೂಮಾತೆ ನಾವಿಷ್ಟು ತುಳಿದರು, ಉಗುಳಿದರು, ಏನೇನೋ ಹೊಲಸು ಮಾಡಿದರು, ಎಲ್ಲವನ್ನು ಸಹನೆ ಮಾಡೋದಲ್ಲ, ನಮ್ಮ ಹೊಟ್ಟೆಗೆ ಆಹಾರವನ್ನು ಬೆಳೆಸಿಕೊಡ್ತಾಳೆ, ತಿನ್ನಿ ಉಣ್ಣಿ ಸುಖವಾಗಿರ್ರಿ ಅಂತ. ಇದು ಆ ಕ್ಷಮಾಗುಣದ ಪರಾಕಾಷ್ಠೆ. ಅಂತಹ ಕ್ಷಮಾಗುಣ ನಮ್ಮ ಸತ್ಯವರತೀರ್ಥ ಶ್ರೀಪಾದಂಗಳವರಲ್ಲಿದೆ ಅನ್ನುವ ದೃಷ್ಟಿಯಲ್ಲಿ ಅವರು ಪೃಥ್ವಿಯಂತೆ ಇದ್ದಾರೆ ಅನ್ನೋದಕ್ಕೆ ಗೋ ಅಂದ ತಕ್ಷಣ ಪೃಥ್ವಿಯ ನೆನಪಾಯಿತು ಸತ್ಯವರರಿಗೆ. ಉಳಿದವರಿಗೆ ಆಗಲಿಲ್ಲ, ಬೇರೆ ಪಂಡಿತರಿಗೆ. ಅವರಿಗೆ ಯಾಕೆ ನೆನಪಾಯಿತು ಅಂದರೆ ಪೃಥ್ವಿಯ ಗುಣ ಅವರಲ್ಲಿರೋದರಿಂದ ಗೋಸಹಸ್ರ ಫಲಂ ಲಭ್ಯತೆ ಆಗ್ಬೋದು ನೀವು. ಆದರೆ
ಕೆಳಗಿರೋ ಶೇಷದೇವರೇನಾದರೂ ತಲೆ ಅಳಗಾಡಿಸಿದ್ರೆ ಮೇಲೆ ಇದ್ದ ನಮ್ಮಗತಿ ಏನು, ಭೂಮಿಯಲ್ಲೇ ಆದರೂ ಕೆಳಗೆ ಉರುಳಿತ್ತು ಅಂತ ಕಿವಿನೇ ಕೊಟ್ಟಿಲ್ಲ ಅಂತ ದೇವ. ತಾತ್ಪರ್ಯ ತಿಳಿಬೇಕು, ಶೇಷದೇವರಿಗೆಲ್ಲ ಕೇಳಿಸ್ತದೆ ಹೇಳುವ ತಾತ್ಪರ್ಯ. ಆ ರೀತಿ ಭೂಮಿಯನ್ನು ಗಟ್ಟಿಯಾಗಿ ಧಾರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಶೇಷದೇವರನ್ನು ಇಟ್ಟದ್ದರಿಂದ ಭೂಮಿ ಸ್ಥಿರಾನಂತ. ಈ ಪಾದುಕೆಯೂ ಕೂಡ ಸ್ಥಿರಾನಂತ. ಯಾಕೆ ಅಂದರೆ ಈ ಪಾದುಕೆಯ ಮೇಲಿರುವಂತಹ ಸತ್ಯವರರು ಯಾವಾಗಲೂ ತಮ್ಮ ಹೃದಯದಲ್ಲಿ ಅನಂತನನ್ನು, ಅಂದರೆ ಸರ್ವೋತ್ತಮನಾದ ಭಗವಂತನನ್ನು ಯಾವಾಗಲೂ ಸ್ಥಿರವಾಗಿ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಆ ಸ್ಥಿರವಾಗಿ ಹೃದಯದಲ್ಲಿ ಅನಂತನಾದ ಪರಮಾತ್ಮನ ಧ್ಯಾನವನ್ನು ಮಾಡುವ ಸತ್ಯವರರು ಈ ಪಾದುಕೆಯ ಮೇಲಿದ್ದುದರಿಂದ ಇದೂ ಸ್ಥಿರಾನಂತ. ಭೂಮಿಯನ್ನು ಧಾರಣೆ ಮಾಡುವುದಕ್ಕೆ ಶೇಷದೇವರು ಸ್ಥಿರವಾಗಿ ನಿಂತ ಕಾರಣ ಭೂಮಿಯೂ ಸ್ಥಿರಾನಂತ. ಆದರೆ ಒಂದು ವೈಷಮ್ಯ ಇದೆ, ಭೂಮಿಯಲ್ಲಿ ಎರಡೂ ಗಂಧ ಇದೆ, ಸುಗಂಧ ದುರ್ಗಂಧ ಎರಡನ್ನೂ ಭೂಮಿಯಲ್ಲಿ ನಾವು ನೋಡ್ತೇವೆ. ಕೆಲವು ಕಡೆಗೆ ಒಳ್ಳೆ ಸುವಾಸನೆ ಹೂವು ಮೊದಲಾದಂತಹ ಪದಾರ್ಥಗಳಲ್ಲಿ, ಇನ್ನು ಕೆಲವು ಕಡೆಗೆ ಭೂಮಿಯಲ್ಲಿ ಹೊಲಸು ವಾಸನೆಯನ್ನು ನಾವು ಕಾಣುತ್ತೇವೆ ಅನೇಕ ಕೊಳತ ಪದಾರ್ಥಗಳಿಂದ. ಎರಡೂ ತರಹದ ಗಂಧಗಳನ್ನು ಭೂಮಿಯಲ್ಲಿ ಕಾಣುತ್ತೇವೆ, ಸುರಭಿ ದುರ ಅಸುರಭಿ ಅಂತ. ಆದರೆ ಇವರಲ್ಲಿ ಮಾತ್ರ ಸುಗಂಧ ಮಾತ್ರ ಇದೆ. ಯಾವಾಗಲೂ ಒಳ್ಳೆಯ ಕೀರ್ತಿ, ಯಾವಾಗಲೂ ಉತ್ತಮವಾದ ಸತ್ಕರ್ಮಗಳನ್ನೇ ಮಾಡಿ ಆ ಸತ್ಕರ್ಮಗಳಿಂದ ಬಂದ ಪುಣ್ಯವೆಂಬ ಸುಗಂಧವೇ ಎಲ್ಲ ಕಡೆಗೆ ಹರಡಿದೆ ಅನ್ನುವ ದೃಷ್ಟಿಯಲ್ಲಿ ಪೃಥ್ವಿಯ ವೈಷಮ್ಯವೂ ಇದೆ. ಕ್ಷಮಾಗುಣ ನೋಡಿದರೆ ಪೃಥ್ವಿಯಂತೆ, ಆದರೆ ನಿರಂತರವಾಗಿ ಸುಗಂಧ ಒಂದೇ ಇರೋದನ್ನು ನೋಡಿದರೆ ಪೃಥ್ವಿ ಅಲ್ಲ ಅಂತ ಅನಿಸುತ್ತೆ. ಅಂತಹ ನಿಮ್ಮ ವೈಶಿಷ್ಟ್ಯ, ನಿಮ್ಮ ಮಹಿಮೆ ಅಂತ ಗುರುಗಳನ್ನು, ಅವರ ಪಾದುಕೆಯನ್ನು ವರ್ಣನೆ ಮಾಡುತ್ತಾರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯವರರ ಈ ಆರಾಧನೆಯ ಸಂದರ್ಭದಲ್ಲಿ, ಅವರ ಸನ್ನಿಧಾನದಲ್ಲಿ ಅವರ ಮಹಿಮೆಯನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ನಿರೂಪಣೆ ಮಾಡಿದ್ದನ್ನು ಯಥಾಶಕ್ತಿ ಚಿಂತನೆ ಮಾಡಿದ್ದೇವೆ. ಮತ್ತೆ ಮುಂದೆ ಮಾಡೋಣ. ಅಂತಹ ಮಹಾನುಭಾವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ, ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಬರಲಿ. ಈ ಮೂರು ದಿನಗಳಲ್ಲಿ ಇಲ್ಲಿಯ ಪರ್ಯಾಯಸ್ಥರು ಹಾಗೂ ಚಾತುರ್ಮಾಸ್ಯದ ಸಮಿತಿಯವರು, ಊರಿನ ಎಲ್ಲ ಭಗವದ್ಭಕ್ತರು, ಬೇರೆ ಕಡೆಯಿಂದ ಭಕ್ತಿಯಿಂದ ಸೇವೆ ಮಾಡುವುದಕ್ಕೆ ಬಂದಂತಹ ಅನೇಕ ಭಗವದ್ಭಕ್ತರು ಎಲ್ಲರೂ ಉತ್ಸಾಹದಿಂದ ಬಹಳ ಚೆನ್ನಾಗಿ ಈ ಆರಾಧನೆಯನ್ನು ಮಾಡಿದ್ದೀರಿ. ಎಲ್ಲ ಭಗವದ್ಭಕ್ತರಿಗೂ ಕೂಡ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಲಿ. ನಮ್ಮ ಗುರುಗಳಲ್ಲಿ ಸತ್ಯಪರಾಯಣ ತೀರ್ಥರು, ಸತ್ಯವರರಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವಿದುವ್ಯಾಸದೇವರು ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು, ಆಯುರಾರೋಗ್ಯಾದಿಗಳನ್ನು ನೀಡಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣೆ.